ಹಲೋ ಗೆಳೆಯರೇ, ಇವತ್ತಿನ ವಿಡಿಯೋದಲ್ಲಿ ಗೆಳೆಯರೇ ನಿಮಗೆ ಯಾವುದೇ ರೀತಿಯ ಆಫರ್ ಬಗ್ಗೆ ಅಥವಾ ಯಾವುದೇ ರೀತಿಯ ಪ್ಯಾಕ್ ಬಗ್ಗೆ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಳ್ತಾ ಇಲ್ಲ ಗೆಳೆಯರೇ. ಯಾಕಪ್ಪ ಅಂತಂದರೆ, ಇವತ್ತು ಗೆಳೆಯರೇ ಭಾರತದಲ್ಲಿ ನಡೀತಿರುವ ಅತಿ ದೊಡ್ಡ ಸ್ಕ್ಯಾಮ್ ಬಗ್ಗೆ ಹೇಳ್ತಾ ಇದ್ದೀನಿ ಗೆಳೆಯರೇ. ಅದು ಕೂಡ ಏರ್ಟೆಲ್, ಐಡಿಯಾ, ವೊಡಾಫೋನ್ ಮತ್ತು ಜಿಯೋ ಗ್ರಾಹಕರಿಗೆ ಆಗುವ ಒಂದು ಸ್ಕ್ಯಾಮ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಗೆಳೆಯರೇ. ಮತ್ತು ಈ ಒಂದು ಸ್ಕ್ಯಾಮ್ ಇತ್ತೀಚೆಗೆ ಭಾಳಷ್ಟು ನಡೀತಾ ಇದೆ ಎಲ್ಲ ಕಡೆ. ಮತ್ತು ಈ ಒಂದು ಸ್ಕ್ಯಾಮ್ನಿಂದ ನಿಮ್ಮ ಮೊಬೈಲ್ ನಂಬರ್ ಬ್ಯಾಂಕಿಗೆ ಲಿಂಕ್ ಆಗಿರೋ ನಂಬರ್ನಿಂದ ನಿಮಗೆ ಗೊತ್ತಿಲ್ಲದೇ ಹಣವನ್ನು ತೆಗೆದುಕೊಳ್ಳುತ್ತಿದ್ದಾರೆ ಗೆಳೆಯರೇ. ಅದು ಇವತ್ತಿನ ಒಂದು ದಿನಗಳಲ್ಲಿ ಭಾಳಷ್ಟು ನಡೀತಾ ಇದೆ. ಅದಕ್ಕೆ ಈ ಒಂದು ಅವೇರ್ನೆಸ್ನ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಗೆಳೆಯರೇ. ಈಗ ಇಷ್ಟು ದಿನ ನಿಮಗೆ ಏನಾದರೂ ಫೇಕ್ ಮೆಸೇಜಸ್ ಅಂದರೆ ಸುಳ್ಳು ಮಾಹಿತಿಗಳು ಬರ್ತಾಯಿದ್ರೆ ಅದು ವಾಟ್ಸಪ್ನಲ್ಲಿನೋ ಅಥವಾ ಇನ್ನೊಂದು ಆನ್ಲೈನ್ ಮುಖಾಂತರನೇ ಬರ್ತಾಯಿತ್ತು. ಆದರೆ ಈಗ ಗೆಳೆಯರೇ ಆಫ್ಲೈನ್ ಅಂದರೆ ನಿಮಗೆ ಡೈರೆಕ್ಟಾಗಿ ಮೆಸೇಜಸ್ಗಳನ್ನು ಕಳಿಸ್ತಾ ಇದ್ದಾರೆ ಗೆಳೆಯರೇ. ಅಂದರೆ ಅದು ಯಾವ ಥರಪ್ಪ ಅಂತಂದರೆ, ಈಗ ನಿಮ್ಮ ಒಂದು ಮೊಬೈಲ್ ನಂಬರ್ನ KYC ಮುಗಿದಿದೆ, ನಿಮ್ಮ ಬ್ಯಾಂಕ್ ಅಕೌಂಟ್ಗೆ KYC ಮುಗಿದಿದೆ, ಮತ್ತು ನೀವು ಮನೆಯಲ್ಲಿ ಕೂತು ನಿಮ್ಮ ಒಂದು KYC ಲಿಂಕ್ ಮಾಡಿಸ್ಬೇಕಪ್ಪ ಅಂತಂದರೆ ಈ ಒಂದು ನಂಬರ್ಗೆ ಕಾಲ್ ಮಾಡಿ ಅಥವಾ ಇಲ್ಲಿ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ ಡೈರೆಕ್ಟ್ ಮೆಸೇಜಸ್ ಬರ್ತಾ ಇದೆ ಗೆಳೆಯರೇ. ಮತ್ತು ಭಾಳಷ್ಟು ಜನ ಅವರಿಗೆ ಕಾಲ್ ಕೂಡ ಮಾಡ್ತಾ ಇದ್ದಾರೆ ಮತ್ತು ಅವರಿಗೆ ತಮ್ಮ ಒಂದು ಪರ್ಸ್ನಲ್ ಡೀಟೇಲ್ಸ್ ಅಂದರೆ ಬ್ಯಾಂಕ್ ಡೀಟೇಲ್ಸ್ ಎಲ್ಲವೂ ಕೊಡ್ತಾ ಇದ್ದಾರೆ ಗೆಳೆಯರೇ. ಅಷ್ಟು ಜನ ಈಗ ನಂಬುತ್ತಿದ್ದಾರೆ ಆ ಒಂದು ಮೆಸೇಜನ್ನು. ಆ ರೀತಿಯಾಗಿ ಅದು ಕರೆಕ್ಟಾಗಿ ಬ್ಯಾಂಕ್ ಕಡೆಯಿಂದನೋ ಬಂದಿದೆ ಏನೋ ಆ ರೀತಿಯಾಗಿ ಬರ್ತಾ ಇದೆ ಗೆಳೆಯರೇ. ಮತ್ತು ಇದರಿಂದ ಈ ರೀತಿ ಫ್ರಾಡ್ ಮಾಡೋರು ಈಸಿಯಾಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ನಿಂದ ಹಣವನ್ನು ತೆಗೆದುಕೊಳ್ಳುತ್ತಿದ್ದಾರೆ ಗೆಳೆಯರೇ. ಅದು ಕೂಡ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ. ಅದಕ್ಕೆ ಗೆಳೆಯರೇ ಎಲ್ಲ ಗ್ರಾಹಕರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಪ್ಪ ಅಂತಂದರೆ, ನಿಮಗೆ ಈ ರೀತಿಯ ಯಾವುದೇ ಒಂದು ಆನ್ಲೈನ್ ಮೆಸೇಜ್ ಅಥವಾ ಆಫ್ಲೈನ್ ಮೆಸೇಜ್ ಯಾವುದೇ ರೀತಿಯ ಒಂದು ಮೆಸೇಜ್ ಬಂದರೆ ಅದನ್ನು ಮೊದಲು ಕನ್ಫರ್ಮ್ ಮಾಡಿಕೊಳ್ಳಿ ಹೌದು ಅಲ್ವೋ ಅಂತೇಳಿ. ಅದಾದಮೇಲೆ ಯಾವುದಾದ್ರೂ ಲಿಂಕ್ ಮೇಲೆ ಕ್ಲಿಕ್ ಮಾಡೋ ಹಾಗಿದ್ರೆ ಮೊದಲು ನೋಡಿ ಆಮೇಲೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಪ್ಪ ಅಂತಂದರೆ ಈಗ ಬೇರೆಯವ್ರಿಗೆ ಆದ ಸ್ಥಿತಿ ನಿಮಗೂ ಆಗಬಹುದು. ಅಂದರೆ ಬ್ಯಾಂಕ್ನಿಂದ ಹಣ ನಿಮಗೆ ಗೊತ್ತಿಲ್ಲದೇ ಹೋಗಬಹುದು. ಅದಕ್ಕೆ ನಿಮ್ಮ ಒಂದು ಅಕೌಂಟನ್ನು ಸೇಫಾಗಿ ಇಟ್ಟುಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸಿದ್ದೀನಿ. ಈಗಲೇ ಈ ಒಂದು ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಎಲ್ಲರಿಗೂ ಗೊತ್ತಾಗಲೇಬೇಕು ಈ ಒಂದು ಇನ್ಫಾರ್ಮೇಷನ್. ಅದಕ್ಕೆ ಶೇರ್ ಮಾಡಿ ಅಂತ ಕೇಳಿಕೊಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೋಡಿದ್ದಕ್ಕಾಗಿ ಧನ್ಯವಾದಗಳು.